ನಮಸ್ಕಾರ ವೀಕ್ಷಕರ ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಚಾನೆಲ್ ನಾನು ನಿಮ್ಮ ನಾಬಿನಿ ಹುಲಿಕೆರೆ ಇದೀಗ ಹೆಡ್ಲೈನ್ಸ್ ಯಾವುದು ಕಾಂಗ್ರೆಸ್ ಪಕ್ಷ ಇಡೀ ರಾಜ್ಯ ತುಂಬ ಮಾಡ್ತಾ ಇದೀವಿ ಎಲ್ಲ ಕಡೆ ಭಾಗಿ ಆಗ್ತಾರೆ ಎಲ್ಲರೂ ಸೀನಿಯರ್ ಇಂದ ಜೂನಿಯರ್ ಅಲ್ಲಿ ಇರುವವರೆಗೆ ಪಕ್ಷದ ಕಾರ್ಯಕರ್ತರು ಕೂಡ ಎಲ್ಲರೂ ಭಾಗವಹಿಸ್ತಾರೆ ಉದ್ದೇಶ ಜಾಗೃತಿ ಮಾಡೋದು ಕೇಂದ್ರ ಸರ್ಕಾರ ವಿರುದ್ಧ ಬೆಲೆಗಳ ಏರಿಕೆ ಕೋವಿಡ್ ಸಂದರ್ಭ ಬೇರೆ ಬೇರೆ ವಿಷಯಗಳನ್ನು ಜಾಗೃತಿ ಮಾಡುವಂಥ ಕಾರ್ಯಕ್ರಮ ಅದೇ ದಿವಸ 7ನೇ ತಾರೀಕು ಕೆಡಿಪಿ ಮೀಟಿಂಗ್ ಇದೆ ಸರ್ ಜಿಲ್ಲಾ ಉಸ್ತುವಾರಿ ಸಚಿವರು ಅದು ಮೀಟಿಂಗ್ ಇದೆ ಅದು ಇಂಪಾರ್ಟೆಂಟ್ ತಮ್ಮ ಬೇಡಿಕೆ ಏನಿದೆ ಸರ್ ನೋಡೋಣ ಎಲ್ಲರೂ ಓವರ್ ಆಲ್ ಇದೆ ಎಲ್ಲ ಡಿಪಾರ್ಟ್ಮೆಂಟ್ ವೈಸ್ ಬಂದಾಗ ಚರ್ಚೆ ಮಾಡ್ತೀವಿ ಅಷ್ಟು ಡಿಪಾರ್ಟ್ಮೆಂಟ್ ಚರ್ಚೆ ಮಾಡ್ತೀವಿ ಸರ್ ಬೆಳಗಾವಿ ಸುವರ್ಣಸೌಧದಲ್ಲಿ ಅಧಿವೇಶನ ನಡೆಸ್ತಾ ಇಲ್ಲ ರೈತರ ಪ್ರತಿಭಟನೆಗಳಿಗೆ ಸರ್ಕಾರ ಏನು ಎದುರಿಸ್ತದೆ ಮಾಡೋಲ್ಲ ಅವರು ಬಿಜೆಪಿಯವರು ಯಾವಾಗಲೂ ಕೂಡ ಮಾಡೋದಿಲ್ಲ ಅದು ಇದೇನು ಹೊಸದಲ್ಲ ಕಳೆದ 3 ವರ್ಷಗಳಿಂದ ಮಾಡಿಲ್ಲ ಮುಂದೆ ಕೂಡ ಮಾಡ್ತಾರೆ ಡೌಟ್ ಸರ್ ಬೆಳಗಾವಿಯಲ್ಲಿ ಅಧಿವೇಶನ ನಡೆಸಿದ್ರೆ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ಅವರು ಚರ್ಚಿಸಬಹುದು ಸರ್ ಆದರೆ ಬರ್ತಾರೆ ಮಾಡೋಲ್ಲ ಅವ್ರಿಗೆ ಇಚ್ಛಾಶಕ್ತಿ ಇಲ್ಲಲ್ಲ ಬಿಜೆಪಿ ಅವ್ರಿಗೆ ಇಚ್ಛಾಶಕ್ತಿ ಇಲ್ಲ ಮಾಡೋಲ್ಲ ಮಾಡಬೇಕಾದ ವಿಪಕ್ಷದವರಾಗಿ ನಾವು ರಗಡ್ ನಮ್ಮ ಸಿ ಎಲ್ ಪಿ ನಮ್ಮ ವಿರೋಧ ಪಕ್ಷ ನಾಯಕರು ಪದೇ ಪದೇ ಹೇಳ್ತಾನೆ ಇದ್ದಾರೆ ಯಾರು ಮಾಡ್ತಾ ಇಲ್ಲ ಅವರ ಏನು ಮಾಡಿ ಕಾಯ್ಬೇಕು ಅಷ್ಟೇ ಜನರ ತೀರ್ಮಾನವರೆಗೆ ಕಾಯ್ಬೇಕು ನಾವು ಅಷ್ಟೇ ಸರ್ ಪಿ ಯು ಸಿ ಪರೀಕ್ಷೆ ನಡೆಸ್ತಾ ಇಲ್ಲ ಆದರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಡೆಸ್ತಾ ಇದ್ದಾರೆ ನಾವು ಬೇಡ ಅಂತ ಹೇಳಿದಿಲ್ಲ ಅದ ಒಂದು ಕಡೆ ಆ ರೀತಿ ಒಂದು ಕಡೆ ಈ ರೀತಿ ಬೇಡ ಅಂತ ಮುಂಚೆನೇ ಹೇಳಿದ್ವಿ ನಾವು ಮಾಡೋಂಗಿದ್ರೆ ಎರಡು ಮಾಡಿ ಇಲ್ಲ ಎರಡು ಕ್ಯಾನ್ಸಲ್ ಮಾಡಿ ಶಿಕ್ಷಣ ಸಚಿವರು ಹೇಳ್ತಾರೆ ಸರ್ ಮಾಡೋಣ ಅಂತ ಆದರೆ ವೈದ್ಯಕೀಯ ಸಚಿವರು ಹೇಳ್ತಾರೆ ಬೇಡ ಅಂತ ಸರ್ ಏನಾದರೂ ಹೊಂದಾಣಿಕೆ ಕೊಡ್ತಾ ಇದ್ದಾರೆ ಅದು ಇದೇ ಇದೆ ಅದೇನು ಹೊಸದೇನಿಲ್ಲ ಎಲ್ಲ ಇದ್ರಾಗೂ ಅವ್ರ ಕೊರತೆ ಇದೆ ಕೋವಿಡ್ ಸಂದರ್ಭದಲ್ಲಿ ಬರಗಾಲದಲ್ಲಿ ಎಲ್ಲದ್ರಾಗ ಸಮನ್ವಯ ಕೊರತೆ ಇದ್ದೇ ಇದೆ ಸರ್ಕಾರದಲ್ಲಿ ಹೊಂದಾಣಿಕೆ ಇಲ್ಲ ಅದೇನು ಹೊಸದೇನಲ್ಲ